हाय फ्रेंड्स, वेलकम बैक टू माय चैनल। फ्रेंड्स, इवत्त नन चैनल अल्ली नानु निमगे सेकंड डेलिवरी सी सेक्शन डेलिवरी बग्गे इनफार्मेशन कोड्ता इदीनि। नन पर्सनल एक्सपीरियंस निम्म जोते नानु शेयर माड्कोता इदीनि। फर्स्ट डेलिवरीने अय्यो देवरे साकप्प अंत अन्नोरु इर्तारे। सेकंड मत्ते सी सेक्शन आद्रे हेगे माड्कोळ्ळोदु अन्नोदु कूडानु केलवरिगे क्वेश्चन आगिरुत्ते। आद्रे केलवोंदु डिफिकल्टीस् न नावु सेकंड सी सेक्शन अल्ली सिजरियन डेलिवरी अल्ली स्वल्प फेस माड्बेकागुत्ते। आद्रे अदु नावु मेंटली फर्स्ट प्रिपेर आगिरबेकागुत्ते। फर्स्ट बंदू मगु ऑलरेडी सेकंड प्रेग्नेंसी अदन्नु नोडिकोंडु इदक्कू प्रिपेर आगोदंद्रे स्वल्प कष्ट। फर्स्ट बंदू आ मगु ना मोदले प्रिपेर माडिरबेकु हीगीगे इवाग नम हीगागुत्ते हीगीगेल्ल नीनु हीगिरबेकु हागिरबेकु अंत स्वल्प कष्ट अंद्रे अदर जोते शेर माड्कोबेकु। हागेने ओंदु 2 टू 3 इयर्स ग्याप इरबेकु फर्स्ट डेलिवरी मत्ते सेकंड डेलिवरी। सेकंड मगुगे सी सेक्शन अल्ली बॉडी हील आगोके टाइम तगोळुत्ते। नार्मल डेलिवरीगिंत सी सेक्शन डेलिवरी अल्ली तुंबा केर तगोबेकागुत्ते। सो इवु ओंदु 3 वर्ष ग्याप इद्रे तुंबा ओळ्ळेदु। आग ಏನಾಗುತ್ತೆ ನಮ್ಮ ಬಾಡಿ ಫುಲ್ಲಿ ಪ್ರಿಪೇರ್ ಆಗಿರುತ್ತೆ ಸೆಕೆಂಡ್ ಸಿಜರಿಯನ್ ಗೆ। ಸಿಜರಿಯನ್ ಅಂದ್ರೆ ಒಂದು ಮೇಜರ್ ಆಪರೇಷನ್ ನೇ, ಅದು ಚಿಕ್ಕ ಪುಟ್ಟ ಅಲ್ಲ, ಅದರಿಂದ ಅದನ್ನ ನಾವು ಕೇರ್ ಮಾಡಬೇಕಾಗುತ್ತೆ। ಸೋ ಗ್ಯಾಪ್ ಬಂದ್ಬಿಟ್ಟು 2 ಟು 3 ಇಯರ್ಸ್ ಇದ್ರೆ ತುಂಬಾ ಒಳ್ಳೆಯದು। ಅದಕ್ಕಿಂತ ಜಾಸ್ತಿ ಅಂದ್ರೆ ಅವರವರ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಅದರ ಮೇಲೆ। ನೆಕ್ಸ್ಟ್ ಬಂದ್ಬಿಟ್ಟು ಪೇನ್, ಪೇನ್ ಆಗೋದಿಲ್ಲ ಸಿ ಸೆಕ್ಷನ್ ಅಲ್ಲಿ, ಪೇನ್ ಅಂತೂ ಆಗದೇ ಇಲ್ಲ। ಆದ್ರೆ ಬೆನ್ನೋ ಸ್ವಲ್ಪ ಇರುತ್ತೆ, ಅನಸ್ಥೀಷಿಯಾ ಕೊಟ್ಟಿರೋ ಕಡೆ ಸ್ವಲ್ಪ ನೋವು ಇರುತ್ತೆ, ಅದು ಅವಾಗವಾಗ ನಾವೇನಾದ್ರೂ ಹೆಚ್ಚು ಕೆಲಸ ಮಾಡಿದ್ರು ಕೂಡ ಬರುತ್ತೆ, ಅದು ಪರ್ಮನೆಂಟ್ ಆಗಿ ಹೋಗಲ್ಲ। ಅದಂತೂ ನಾವು ಫಸ್ಟ್ ಡೇ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡಿರ್ಬೇಕು, ಅಂದ್ರೆ ನೋವೇ ಆಗುತ್ತೆ ಅಂತಾನೂ ಮನಸ್ಸಲ್ಲಿ ಇಟ್ಕೋಬಾರ್ದು। ಆದಷ್ಟು ಹೆಲ್ದಿ ಆಗಿದ್ದೀನಿ ನಾನು, ನನಗೇನು ಆಗಿಲ್ಲ ಅನ್ನೋ ಆಟಿಟ್ಯೂಡ್ ಇದ್ರೆ ಏನೂ ಆಗಲ್ಲ। ಇವಾಗ ನನ್ನ ಡೆಲಿವರಿ ಆಗ್ಬಿಟ್ಟು 4 ಮಂತ್ಸ್ ಆಗಿದೆ ಮಾತ್ರ, ಆದ್ರೆ ನಾನು ಫುಲ್ ಅಂಡ್ ಫಿಟ್ ಇದ್ದೀನಿ। ನಾನು ಯೋಗ ಮಾಡ್ತೀನಿ, ವಾಕ್ ಮಾಡಕ್ಕೆ ನನಗೆ ಟೈಮ್ ಸಿಗಲ್ಲ, ಇಲ್ದಿದ್ರೆ ಅದನ್ನು ಕೂಡ ನಾನು ಮಾಡ್ತಾ ಇದ್ದೆ। ಬೆಳಿಗ್ಗೆ 5:30 ಎಲ್ಲ ನನ್ನ ರುಟೀನ್ ಸ್ಟಾರ್ಟ್ ಆಗಿ ಬಿಟ್ಟಿರುತ್ತೆ। ಸೊ ಏನು ಅಂತವೆಲ್ಲ ಪ್ರಾಬ್ಲಮ್ಸ್ ಆಗಲ್ಲ। ಆದಷ್ಟು ನಾವು ನಮ್ಮ ಮನಸ್ಸಲ್ಲೇ ನಾವು ಗಟ್ಟಿಯಾಗಿರ್ಬೇಕು, ನನಗೇನು ಆಗಲ್ಲ, ನಾನು ಫಿಟ್ ಇದ್ದೀನಿ ಅನ್ನೋದನ್ನ। ಸೊ ಪೇನ್ ಸ್ಟಿಚ್ ಆಗಿರೋ ಕಡೆಗಂತೂ ಪೇನ್ ಏನಂದ್ರೆ ಏನು ಗೊತ್ತಾಗಲ್ಲ, ಏನಕ್ಕಂದ್ರೆ ಅದು ನಮಗೆ ಪೇನ್ ಕಿಲ್ಲರ್ ಇರುತ್ತೆ, ಅನಸ್ಥೇಷಿಯಾ ಇರುತ್ತೆ, ಟ್ಯಾಬ್ಲೆಟ್ಸ್ ಇರುತ್ತೆ, ಅವೆಲ್ಲ ನಮ್ಗೆ ಕಂಟಿನ್ಯೂಸ್ ಕೊಡ್ತಾ ಇರ್ತಾರೆ। ಸೊ ಅವೆಲ್ಲ ಏನು ಗೊತ್ತಾಗಲ್ಲ, ಅದರಿಂದ ನೋವಾಗತ್ತೆ ಅನ್ನೋ ಏನು ಪ್ರಾಬ್ಲಮ್ ಇರಲ್ಲ। ನಾರ್ಮಲ್ ಡೆಲಿವರಿಗಿಂತನೂ ತುಂಬಾ ನೋವು ಕಡಿಮೆ ಸಿ ಸೆಕ್ಷನ್ ಅಲ್ಲಿ। ಆದ್ರಿಂದ ನೀವು ಇದನ್ನೆಲ್ಲ ಮನಸ್ಸಲ್ಲೇ ಮೊದಲೇನೆ ಅಳವಡಿಸ್ಕೋಬೇಕು, ಏನು ಆಗಲ್ಲ ನನಗೆ ಅನ್ನೋದನ್ನ। ನೆಕ್ಸ್ಟ್ ಬಂದ್ಬಿಟ್ಟು ಕೆಲವರಿಗೆ ಸಿ ಸೆಕ್ಷನ್ ಆದ ನಂತರ ಸೆಕೆಂಡ್ ಡೆಲಿವರಿ ಫಸ್ಟ್ ಡೆಲಿವರಿಯಲ್ಲಿ ಕಡಿಮೆ, ಸೆಕೆಂಡ್ ಡೆಲಿವರಿಯಲ್ಲಿ ಪೈಲ್ಸ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ। ಈ ಪೈಲ್ಸ್ ಏನಂದ್ರೆ ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಏನಕ್ಕಂದ್ರೆ ಇದು ಡೆಲಿವರಿಯಿಂದ ಬಂದಿರೋಂಥದ್ದಾಗಿರುತ್ತೆ। ಹೀಟ್ ಫುಡ್ನ ತಿಂತೀವಿ ಡೆಲಿವರಿಯಲ್ಲಿ, ಬಾಡಿ ಚೆನ್ನಾಗಿ ಹೀಲ್ ಆಗಲಿ ಅಂದ್ರೆ ಗಟ್ಟಿ ಆಗಬೇಕು ಅಂದ್ಬಿಟ್ಟು ನಾವು ಸ್ವಲ್ಪ ಹೀಟ್ ಆಗಿರೋ ಫುಡ್ನ ಜಾಸ್ತಿ ತಿಂತೀವಲ್ವಾ, ಸೊ ಪೈಲ್ಸ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ। ನಾಟಿ ಔಷಧಿನೂ ಕೆಲವರು ತಗೊಳ್ತಾರೆ, ನಮ್ಮ ಕಡೆ ಎಲ್ಲ ನಾಟಿ ಔಷಧಿ ಕೊಡ್ತಾರೆ, ಆದ್ರಿಂದ ಅದು ಬರೋ ಕೂಡ ಚಾನ್ಸಸ್ ಇರುತ್ತೆ। ಪೈಲ್ಸ್ ಬಂದ್ರೂ ಏನು ಹೆದರದ್ ಬೇಡ, ಆದ್ರೆ ನೀವು ಯಾವ್ದನ್ನು ಪೈಲ್ಸ್ಗೋಸ್ಕರ ನಾಟಿ ಔಷಧಿ ಮಾಡಕ್ ಹೋಗ್ಬೇಡಿ, ಅಥವಾ ಮನೇಲಿ ಏನು ತಿನ್ನೋದು ಅದಕ್ಕೆ ಔಷಧಿನೂ ಅಂತ ಮಾಡಬೇಡಿ। ಏನಕ್ಕಂದ್ರೆ ನಮ್ಗೆ ಮಗು ಕುಡಿತಾ ಇರುತ್ತೆ, ಅದ್ರ ನೋಡ್ಕೋಬೇಕಾಗುತ್ತೆ, ಫೀಡಿಂಗ್ ಮಾಡ್ತಾ ಇರ್ತೀವಿ, ಮಗುಗೆ ಎಫೆಕ್ಟ್ ಆಗುತ್ತೆ। ಆದ್ರಿಂದ ಡಾಕ್ಟರ್ ಸಜೆಷನ್ಸ್ ತಗೊಂಡ್ಬಿಟ್ಟೆ ಪೈಲ್ಸ್ಗೆ ನೀವು ಏನ್ ಮೆಡಿಸಿನ್ ಮಾಡೋದಿದ್ರು ಮಾಡಬೇಕಾಗತ್ತೆ। ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಪೈಲ್ಸ್ ಏನಾದ್ರು ಪೈಲ್ಸ್ ಪ್ರಾಬ್ಲಮ್ ಬಂದ್ರೆ ಇದನ್ನ ನೀವು ಫಾಲೋ ಮಾಡಿ, ಆದಷ್ಟು ನೀರು ಜಾಸ್ತಿ ಕುಡೀರಿ, ಫೈಬರ್ ರಿಚ್ ಫುಡ್ ಅಂದ್ರೆ ಈ ಹೀರೆಕಾಯಿ, ಬೀನ್ಸು, ಗೋರಿಕಾಯಿ, ನಾರು ಇರತ್ತಲ್ಲ ಅಂತ ಫುಡ್ ಅನ್ನ ಜಾಸ್ತಿ ತಿನ್ನಿ। ಅವಾಗ ಏನಾಗುತ್ತೆ, ಮೋಷನ್ ಲೂಸ್ ಆಗುತ್ತೆ, ಅವಾಗ ಮೋಷನ್ ಟೈಟ್ ಆದ್ರೆ ಮಾತ್ರ ಪೈಲ್ಸ್ಗೆ ಬ್ಲಡ್ ಬರೋ ಚಾನ್ಸಸ್ ಇರುತ್ತೆ, ನೋವು ಜಾಸ್ತಿ ಆಗುತ್ತೆ। ಸೊ ಇವಿಷ್ಟು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಮಗು ಆದ ನಂತರ ನಮ್ಗೆ ಒಂದು 12-13-14 ಅವರ್ಸ್ ನಂತರ ನಡಿಯಕ್ ಹೇಳ್ತಾರೆ, ನಡಿಯಕ್ ಆಗಲ್ಲ ಅಂದ್ಬಿಟ್ಟು ಕುತ್ಕೋಬಾರ್ದು, ಯಾವಾಗ್ಲೂ 5-5 ನಿಮಿಷ ಗ್ಯಾಪ್ ತಗೊಂಡು ಉಸಿರು ಹೊರಗ್ ಬಿಟ್ಕೊಂಡು ಒಳಗ್ ತಗೊಂಡು ನಡಿಬೇಕು। ಹಾಗೆ ಒಂದ್ 5-5 ನಿಮಿಷ ನಡೆದ್ರೆ ಏನಾಗುತ್ತೆ, ಮಸಲ್ ಎಲ್ಲ ಲೂಸ್ ಆಗುತ್ತೆ, ನರಗಳೆಲ್ಲ ಲೂಸ್ ಆಗುತ್ತೆ, ಅವಾಗ ತುಂಬಾ ಒಳ್ಳೇದು, ಬಾಡಿ ಬೇಗ ಒಂಥರ ನಮ್ಗೆ ಒಂಥರ ಒಳ್ಳೆ ಫ್ರೆಶ್ನೆಸ್ ಬರುತ್ತೆ, ಮಲಗಿರೋ ಕಡೆಗೆ ಮಲಗಿದ್ರೆ ಒಳ್ಳೆ ಫೀಲ್ ಆಗಲ್ಲ, ಅದರಿಂದ ನಡಿಬೇಕು। ನಾವು ಬೇಗ ನಡೆದ್ರೆ ಆ ಸ್ಟಿಚ್ಚು ಕೂಡ ಹಾಗೇನೆ ಅಲ್ಲೇ ಅಡ್ಜಸ್ಟ್ ಆಗುತ್ತೆ, ಇಲ್ಲ ಅಂದ್ರೆ ಒಂಥರ ಹೀಗೆ ಬಗ್ಕೊಂಡೇ ಇರುತ್ತೆ ಬಾಡಿ, ಹಾಗೆ ಫೀಲ್ ಆಗುತ್ತೆ। ಆದ್ರಿಂದ ಇದನ್ನ ನೀವು ಟ್ರೈ ಮಾಡಬಹುದು, ನಡಿಲೇಬೇಕು, ಒಂದು 10-10 ನಿಮಿಷ ಏನಾದ್ರೂ ದಿನಕ್ಕೆ ಒಂದು 5-5 ನಿಮಿಷ ಹಾಗೆ 3-4 ಸರಿ ನಡೀರಿ, ನಡೆದ್ರೆ ಫುಡ್ ಕೂಡ ತುಂಬಾ ಜೀರ್ಣ ಆಗುತ್ತೆ, ಗ್ಯಾಸ್ ಏನಾದ್ರೂ ಇರುತ್ತಲ್ಲ ಅದು ಹೊರಗೋಗುತ್ತೆ। ನೆಕ್ಸ್ಟ್ ಏನು ಅಂತ ಅಂದ್ರೆ, ನಾವು ಈ ಗ್ಯಾಸ್ ಇರುವಂತ ಫುಡ್ ಆಗ್ಲಿ ನಂಜಿರುವಂತ ಫುಡ್ ಅಂದ್ರೆ ಈಗ ತೊಗರಿ ಬೇಳೆ, ಕಡಲೆ ಬೇಳೆ, ಆಲೂಗಡ್ಡೆ, ಬದನೆಕಾಯಿ ಇಂಥವೆಲ್ಲ ತಿನ್ಬಾರ್ದು। ಇವನ್ನ ತಿಂದ್ರೆ ಏನಾಗುತ್ತೆ, ನಂಜು ತುಂಬಾ
ಬೇಗ ಗಾಯ ಒಣಗಲ್ಲ, ಅಲ್ಲೇನೆ ಇನ್ಫೆಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಕೆಲವೊಂದ್ಸರಿ ಅಲ್ಲೇನೆ ಒಂಥರ ಗಾಯ ಜಾಸ್ತಿ ಆಗೋದು, ಒಣಗದೇ ಇಲ್ಲ, ಹಂಗೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರಿಂದ ನಂಜಿರೋಂಥ ಫುಡ್ ತಿನ್ನಬಾರ್ದು. ಹಾಗೇನೆ ಗ್ಯಾಸ್ ಇರೋಂಥ ಫುಡ್ ತಿಂದರೆ ನಮಗೂ ಗ್ಯಾಸ್ ಆಗುತ್ತೆ, ಮಗುಗೂ ಗ್ಯಾಸ್ ಆಗುತ್ತೆ. ನಮ್ಗೆ ಏನಾಗಿರುತ್ತೆ, ಹೊಟ್ಟೆ ಖಾಲಿಯಾಗಿರುತ್ತೆ ಮಗು ಹೊರಗೆ ಬಂದಿರೋದ್ರಿಂದ, ಗ್ಯಾಸ್ ಬೇಗ ಹಿಡ್ಕೊಳ್ಳುತ್ತೆ, ಮತ್ತು ನಮಗೆ ಡೈಜೆಷನ್ ಪವರ್ ಕಡಿಮೆ ಇರುತ್ತೆ. ಆದ್ರಿಂದ ಫುಡ್ ಕೂಡ ಅಷ್ಟೇ ನೋಡ್ಬಿಟ್ಟು ತಿನ್ನಬೇಕು. ಈ ಸಬ್ಬಸ್ಗೆ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಹರಿವೆ ಸೊಪ್ಪು, ಗೋರಿಕಾಯಿ ಎಲ್ಲ ತಿನ್ಬೋದು. ಆಲೂಗಡ್ಡೆ, ಗೆಣಸು, ನುಗ್ಗೆಕಾಯಿ, ಬದನೆಕಾಯಿ ಇವನ್ನೆಲ್ಲ ತಿನ್ಬಿಡು. ಒಂದು 4 to 5 months ತಿಂದಿದ್ರೆ ತುಂಬ ಒಳ್ಳೆಯದು. ಮೀನಲ್ಲೂ ಅಷ್ಟೇ, ಈ ಪ್ರಾನ್ಸ್ ಆಗಲಿ, ಬಂಗುಡೆ ಮೀನು ಅಂಥವೆಲ್ಲ ತಿನ್ನಕ್ಕೆ ಹೋಗಬಾರ್ದು. ಚಿಕ್ಕ ಚಿಕ್ಕ ಮೀನುಗಳೆಲ್ಲ ತಿನ್ಬೋದು, ಅದನ್ನ ಡಾಕ್ಟರ್ ಹತ್ರ ಕೇಳ್ಬಿಟ್ಟು ತಿನ್ನಿ. ಹಾಗೆಯೇ ಐಸ್ ಕ್ರೀಮ್, ಜ್ಯೂಸ್ ಹೊರಗಡೆ ಯಾವುದು ಕುಡಿಯೋಕ್ಕೆ ಹೋಗ್ಬೇಡಿ, ಅಂದರೆ ಮಗುವಿಗೆ ನೆಗಡಿ ಆಗೋ ಚಾನ್ಸಸ್ ಇರುತ್ತೆ. ಮಕ್ಕಳಿಗೆ ನೆಗಡಿ ಆದರೆ ಬೇಗ ಕಡಿಮೆ ಆಗಲ್ಲ ಆದ್ರಿಂದ. ಹಾಗೇನೆ ನಾವೂ ಅಷ್ಟೇ, ಬಾಡಿಯಲ್ಲಿ ನಮ್ದು ಸ್ಟಿಚ್ ಎಲ್ಲ ಒಣಗಬೇಕು ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಸ್ಟಿಚ್ ಹಾಕಿರೋ ಕಡೆ ಏನು ನೋವಿರಲ್ಲ. ಸ್ಟಿಚ್ಗೆ ಸ್ಟಿಚ್ಚಲ್ಲಿ ಇವಾಗ ಎಣ್ಣೆ ಸ್ನಾನ ಮಾಡಬೇಕಾದ್ರೂ ಅಷ್ಟೇ, ನೀರು ತಾಕ್ಸ್ದೇನೆ ಇರಬಾರ್ದು, ಬಿಸಿ ನೀರನ್ನ ನಿಧಾನಕ್ಕೆ ಹಾಕ್ಕೊಳ್ಳೇಬೇಕು, ಆವಾಗ ನೋವು ಕಡಿಮೆ ಆಗುತ್ತೆ ನಮಗೆ. ನೀವು ಸ್ಟಿಚ್ಚಲ್ಲಿ ನೀರು ಹಾಕ್ತೇನೆ ಹಾಗೆ ಇಟ್ಕೊಂಡ್ರೆ ಅಲ್ಲೇ ಒಂಥರ ಗಾಯ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಕೆಲವರಿಗೆ, ಇದಾಗಿದೆ ಕೂಡ ಕೆಲವರಿಗೆ. ಆದ್ದರಿಂದ ನೀರನ್ನ ತಾಕ್ಸ್ಲೇಬೇಕು, ಎಣ್ಣೆನ ಹಚ್ಕೋಬೇಕು, ಬಿಸಿ ನೀರ ಹಾಕ್ಕೊಳ್ಳೇಬೇಕು. ಸ್ಟಿಚ್ ಅಂದ್ಬಿಟ್ಟು ತುಂಬ ಫೋರ್ಸ್ ಹಾಕಬಾರ್ದು, ಪ್ರೆಷರ್ ಹಾಕಬಾರ್ದು. ಏನು ಹೆವಿ ವಸ್ತುಗಳನ್ನ ಎತ್ತೋದು, ಅಥವಾ ಇವಾಗ ಮಗು ಇರುತ್ತೆ ಒಂದು ಆಲ್ರೆಡಿ ದೊಡ್ಡ ಮಗು ಇದ್ರೆ ಅದನ್ನ ಎತ್ತೋದು, ಅವೆಲ್ಲ ಮಾಡಕ್ಕೆ ಹೋಗ್ಬಾರ್ದು. ಸ್ಟಿಚ್ ಮೇಲೆ ಪ್ರೆಷರ್ ಹಾಕಬಾರ್ದು. ಸ್ಟಿಚ್ ಮೇಲಿಂದ ಒಣಗಿರುತ್ತೆ, ಕೆಲವೊಂದ್ಸರಿ ಒಳಗಡೆ ಹಾಗೆ ಇರುತ್ತೆ, ಅದು ಇನ್ನ ಹೀಲ್ ಆಗಕ್ಕೆ ಟೈಮ್ ತಗೊಳುತ್ತೆ ಒಣಗಕ್ಕೆ. ಆದ್ರಿಂದ ಫುಡ್ಡಲ್ಲಿ ಅದನ್ನ ಕಂಟ್ರೋಲ್ ಮಾಡಬೇಕು. ಆದಷ್ಟು ಮೆಣಸಿನ ಸಾರು, ಈ ಬೆಳ್ಳುಳ್ಳಿ ರಸಂ ಅಂಥವೆಲ್ಲ ತಿನ್ನಿ, ಆವಾಗ ಬಾಡಿ ತುಂಬ ಹೀಲ, ಬೇಗ ಗಾಯ ಎಲ್ಲ ಒಣಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೆಂಡ್ಸ್, ಮಕ್ಕಳಿಗೆ ನಾವು ಹಾಲು ಕುಡಿಸ್ತಾನೆ ಇರಬೇಕು. ಮಗು ಮಲಗಿದೆ ಅಂದ್ಬಿಟ್ಟು ಬಿಟ್ಬಿಡಬಾರ್ದು, ಅದಕ್ಕೆ ಎಬ್ಸ್ಬಿಟ್ಟು ನಾವು ಹಾಲು ಕುಡಿಬೇಕಾಗತ್ತೆ. ಏನಕ್ಕಂದ್ರೆ ಮಗು, ಕೆಲವೊಂದು ಮಕ್ಕಳು ಕುಡಿಯಲ್ಲ, ಕೆಲವೊಂದು ಮಕ್ಕಳು ರಾತ್ರಿ ಮಲ್ಕೊಂಡು ಬಿಡ್ತವೆ, ಇಲ್ಲ ಕೆಲವೊಂದು ಬೆಳಿಗ್ಗೆ ಮಲ್ಕೊಳ್ತವೆ. ಅವ್ರು ಯಾವುದೇ ಟೈಮ್ ಮಲಗಿದ್ರು ಅಷ್ಟೇ, ನಾವು ಎಬ್ಸಿ ಎಬ್ಸಿ ಅವರಿಗೆ ಹಾಲು ಕುಡಿಸ್ತಾ ಇರಬೇಕಾಗುತ್ತೆ. ಹಾಗೆ ಕುಡಿಸೋದ್ರಿಂದ ಅವ್ರಿಗೆ ಇಮ್ಯುನಿಟಿ ಇನ್ಕ್ರೀಸ್ ಆಗುತ್ತೆ, ನಮಗೂ ಕೂಡ ಒಳ್ಳೆಯದು. ಹಾಗೆಯೇ ಬಿಡಬಾರ್ದು ಕುಡಿಸ್ದೇನೆ. ಸೊ ಇವು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದ್ಬಿಟ್ಟು ನಾನು ನನ್ನ ಮಗನ ಎರಡು ಮಕ್ಕಳಿಗೂ ಅಷ್ಟೇ ನೀರು ಕುಡಿಸಿದ್ದೀನಿ. ಹಾಸ್ಪಿಟಲ್ ಆಗಿದ ತಕ್ಷಣವೇ ನೀರು ಕುಡಿಸಿದ್ದೀನಿ. ಡಾಕ್ಟರ್ ಹೇಳ್ತಾರೆ ನೀರು ಕುಡಿಸ್ಬೇಡ ಅಂತ, ಆದ್ರೆ ನಾನು ಕುಡಿಸಿದ್ದೀನಿ. ಸ್ವಲ್ಪ ಒಂಚೂರು ಸಕ್ಕರೆ ಹಾಕಿಬಿಟ್ಟು ಒಂದು 4 ಸ್ಪೂನ್, ಚಿಕ್ಕ ಸ್ಪೂನ್ ಸಿಗುತ್ತೆ, ಆ ಸ್ಪೂನಲ್ಲಿ ಕುಡಿಸ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ ಕುಡಿಸಿದ್ರೆ ನೀರು. ನಾನು ಕುಡಿಸಿದ್ದೀನಿ. ಸೊ ಹಾಲೆಲ್ಲ ಕುಡಿಸಕ್ಕೆ ಹೋಗ್ಬಾರ್ದು ಹೊರಗಡೆಯಿಂದ, ಅಂದರೆ ಈ ಆಕಳ ಹಾಲಾಗಲಿ ಅಂಥವೆಲ್ಲ ಹಾಲನ್ನ ಕುಡಿಸಕ್ಕೆ ಹೋಗಬೇಡಿ. ಅದೊಂದು 6 ತನಕ ಏನು ಹಾಕಬಾರ್ದು. ಸೊ ಮಕ್ಕಳಿಂದು ಅಷ್ಟೇ, ಏನಕ್ಕಂದ್ರೆ ಅವ್ರಿಗೆ ನೀರು ಕುಡಿಸಿದ್ರೆ ಮೋಷನ್ ಫ್ರೀ ಆಗುತ್ತೆ, ಹಾಗೇನೆ ಸ್ವಲ್ಪ ಅವ್ರಿಗೂ ಒಳ್ಳೆ ಫೀಲ್ ಆಗುತ್ತೆ. ಹೀಟ್ ಏನಾದರೂ ಇದ್ರೆ ಹೊರಗಡೆ ಹೋಗುತ್ತೆ. ಸ್ಟಾರ್ಟಿಂಗ್ ಒಂದು 2 to 3 days ಮೋಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ. ಕೆಲವೊಂದು ಮಕ್ಕಳು ವಾಂತಿ ಕೂಡ ಮಾಡ್ಕೋತಾರೆ. ಹಾಗೆ ಮಾಡಿದ್ರೆ ಹೆದರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಕ್ಕಳಿಗೆ. ಇದಾಯಿತು. ನೆಕ್ಸ್ಟು ಮಕ್ಕಳಿಗೆ ನೀರು ಕುಡಿಸೋ ಪಾತ್ರೆಗಳು ಅಷ್ಟೇ ಕ್ಲೀನ್ ಆಗಿರಬೇಕು. ಲೋಟ, ಸ್ಪೂನ್ ಆಗಲಿ, ಬಾಟ್ಲ್ ಆಗಲಿ ಎಲ್ಲ ಕ್ಲೀನ್ ಆಗಿರಬೇಕು. ಬಾಟ್ಲ್ ಹಾಕಕ್ಕೆ ಹೋಗಬೇಡಿ, ಲೋಟದಲ್ಲೇ ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಹೋಗಬೇಕು. ಹಾಗೆಯೇ ಅವರಿಗೆ ಜೀರಿಗೆ ಕಷಾಯ ಕೂಡ ಹಾಕಬೇಕು. ಅದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಂತರ ಸಿ ಸೆಕ್ಷನಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನು ಅಂತ ಅಂದರೆ ಮೋಷನಲ್ಲಿ ಕೂತ್ಕೊಳ್ಳೋಕೆ ನಮ್ಮ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲವೊಂದ್ಸರಿ ಸ್ಟಿಚ್ ಒಂಥರ ಎಳೆದಂಗಾಗತ್ತೆ. ಸ್ಟಿಚ್ ಎಳಿಗೆ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇರುತ್ತೆ ಎರಡನೇ ಸಿ ಸೆಕ್ಷನಲ್ಲಿ. ಫಸ್ಟಲ್ಲಿ ನಮ್ಗೆ ಅದಷ್ಟು ಗೊತ್ತಾಗಲ್ಲ, ಏನಕ್ಕಂದ್ರೆ ಮಗು ಬಂದಿರುತ್ತೆ, ಆ ಖುಷೀಲಿ ಇರ್ತೀವಿ ನಾವು, ಅಷ್ಟು ಅದ್ರ ಮೇಲೆ ಒಂಥರ ಕಾನ್ಸಂಟ್ರೇಷನ್ ಇರೋಲ್ಲ ನಮಗೆ. ಮಗು ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಆದರೆ ಸ್ವಲ್ಪ ಎಳೆದಂಗೆ ಜಾಸ್ತಿ ಆಗುತ್ತೆ. ಅದಕ್ಕಷ್ಟೇ ಪ್ರೆಷರ್ ಕೊಡಬಾರ್ದು, ತನ್ನಷ್ಟಕ್ಕೆ ಅದು ಹೀಲ್ ಆಗುತ್ತೆ. ಎಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡಬೇಕು, ಆವಾಗ ಸರಿಯಾಗುತ್ತೆ. ಸೊ ಸೆಕೆಂಡ್ ಸಿ ಸೆಕ್ಷನ್ ಅನ್ನು ಹೆದರೋರು ಏನು ಹೆದರಬೇಕಾಗಿಲ್ಲ. ಸೆಕೆಂಡ್ ಡೆಲಿವರಿ ಅಂತಲೂ ಏನು ಭಯ ಪಡಬೇಕಾಗಿಲ್ಲ. ಯಾರ್ಯಾರಿಗೆ ಸೆಕೆಂಡ್ ಚಾನ್ಸ್ ತೊಗೊಳೋದಿದೆ ಸಿಸೇರಿಯನ್ ಮಾಡ್ಕೊಳ್ಳೋರು, ಅವರೆಲ್ಲ ಫ್ರೀಯಾಗಿ ಮಾಡ್ಕೋಬಹುದು. ಏನು ಭಯ ಬೇಡ, ಏನೂ ಆಗಲ್ಲ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಡೆಲಿವರಿದು ಇದು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.